ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ದಿಢೀರನೆ ಮಾಡಿಕೊಳ್ಳುವ ತಿಂಡಿ ತೋರಿಸ್ತಿದ್ದೀನಿ ಇದಕ್ಕೆ ಬೇಳೆ ಅಕ್ಕಿ ನೆನೆಸುವುದು ಬೇಡ ಮತ್ತು ಎಣ್ಣೆನೂ ಬಳಸುವುದು ಬೇಡ ಒಪ್ಪತ್ತು ಮತ್ತು ಏಕಾದಶಿಗೆ ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮೊದಲಿಗೆ ಒಂದು ಗ್ಲಾಸ್ ಕಂಟೈನರ್ ಇಟ್ಕೊಂಡಿದ್ದೀನಿ ಕಂಟೈನರ್ಗೆ ಒಂದು ಬೌಲಲ್ಲಿ ಬಿಳಿ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಒಂದು ಬೌಲ್ ಹಾಕ್ಕೊಂಡೆ ಈಗ ಎರಡನೇ ಬೌಲು ಟೋಟಲಾಗಿ ಎರಡು ಬೌಲು ಉಪ್ಪಿಟ್ಟು ರವ ಹಾಕ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಇದೇ ಥರ ಬಿಳಿ ಉಪ್ಪಿಟ್ಟು ರವ ಈಗ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಬೆಣ್ಣೆ ಕಡ್ದ ಮೆಜ್ಜಿಗೆ ಹಾಕ್ಕೊಂಡಿದ್ದೀನಿ ನೀವು ಮೊಸರಲ್ಲೇ ಮೆಜ್ಜಿಗೆ ಮಾಡಿ ಹಾಕ್ಕೋಬೋದು ಆದಷ್ಟು ಸ್ವಲ್ಪ ಹುಳಿ ಇದ್ರೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೂವರೆ ಬೌಲ್ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಕಾಲು ಭಾಗದಷ್ಟು ಸಕ್ಕರೆ ಹಾಕ್ಕೊತೀನಿ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಬೇಕಾರೆ ಹಾಕ್ಕೊಬೋದು ಇಲ್ಲಾಂದರೆ ನೀವು ಅವಾಯ್ಡ್ ಮಾಡ್ಬೋದು ಇಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರನೇ ಗಟ್ಟಿಯಾಗಿ ಕಲಿಸ್ಕೋಬೇಕು ಇನ್ನೊಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋದೆಲ್ಲ ಚೆನ್ನಾಗಿ ರವೆ ಜೊತೆಗೆ ಕೂಡಬೇಕು ಒಂದು ಎರಡು ನಿಮಿಷ ಈ ಥರ ಕಲಿಸ್ಕೊಂಡಾದ್ಮೇಲೆ ಒಂದ್ಸಲ ಹದ ನೋಡ್ಕೊಂಬಿಡಿ ಹಾಂ ಇಷ್ಟು ಗಟ್ಟಿ ಬರಬೇಕು ಆದಮೇಲೆ ಒಂದು ಕಾಲು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗೋಣವಾ ಈಗ ಒಂದು ತೆಂಗಿನಕಾಯಿ ಹೋಳಲ್ಲಿ ಅರ್ಧ ತೆಂಗಿನಕಾಯಿ ಹೋಳಷ್ಟು ನಾನು ಸಿಪ್ಪೆ ತೆಕ್ಕೊಂಡು ಈ ಥರ ಪೀಸ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಅದನ್ನೆಲ್ಲ ಈಗ ಒಂದು ಮಿಕ್ಸಿ ಜರಿಗೆ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಕ್ಕೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಸಿಪ್ಪೆ ಇದ್ದಂಗೆ ಹಾಕ್ಕೋಬೋದು ನಾನು ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ತುಂಬ ನುಣುಗು ಅಲ್ಲ ಈ ಥರ ಬಂದಿದೆ ಎಷ್ಟು ಬರುತ್ತೋ ಅಷ್ಟೇ ಬರಲಿ ಪರವಾಗಿಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಹೌದಾ ಅದನ್ನು ಆಯಿತು ಈಗ ರವೆ ನೆಂದಿದೆಯಾ ಅಂತ ನೋಡೋಣವಾ ಕಾಲು ಗಂಟೆ ಆಯಿತು ಚೆನ್ನಾಗಿ ರವೆ ನೆಂದಿದೆ ಚೆನ್ನಾಗೆಲ್ಲ ಮಜ್ಜಿಗೆ ನೀರು ಎಲ್ಲ ಹೀರ್ಕೊಂಡಿದೆ ಗಟ್ಟಿ ಏನಾಗಿಲ್ಲ ನೋಡಿ ಇಷ್ಟೇ ಇದೆ ಇದನ್ನು ಎರಡು ಭಾಗ ಮಾಡಿಕೊಂಡು ಈಗ ಕಾಯಿ ಜೊತೆಗೆ ರವೆ ಹಾಕ್ತಾಯಿದ್ದೀನಿ ನೆಂದಿರೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೌದಾ ಮೆತ್ತಗಾಗಿದೆ ನೀರು ಹಾಕ್ಕೊಳ್ದಂಗೆ ರುಬ್ಕೊಂಡಿದ್ದೀನಿ ತೀರ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಪರವಾಗಿಲ್ಲ ನನಗೆ ಸರಿ ಅನ್ನಿಸ್ತು ಅದಕ್ಕೆ ನಾನು ಹೀಗೆ ರುಬ್ಕೊಂಡಿದ್ದೀನಿ ನೋಡಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಹಂಗೆ ಉಳ್ದಿದ್ದು ಇದೆಯಲ್ವಾ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಟೋಟಲಾಗಿ ನಾನು ಎರಡು ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡಿ ಎರಡನೇದಿದ್ದು ಅದನ್ನು ಅದೇ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡಾದಮೇಲೆ ಒಂದೇ ಒಂದು ಪಿಂಚಷ್ಟು ತಿನ್ನೋ ಸೋಡಾ ಹಾಕ್ಕೊತಾ ಇದ್ದೀನಿ ಈಗ ಬೆಳಗ್ಗೆ ದಿಢೀರಾಗಿ ಮಾಡ್ಕೊಳ್ಳೋದ್ರಿಂದ ತಿನ್ನೋ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಬಿಟ್ಟು ಹಿಂಗೆ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಒಂದು ಸಲ ಚೆನ್ನಾಗೀಗ ನೀವು ಕಲಿಸ್ಕೋಬೇಕಾಗತ್ತೆ ನಿಮಗೆ ಸೋಡಾ ಬೇಡ ಅಂದರೆ ಈ ಥರ ರಾತ್ರಿ ರುಬ್ಬಿಟ್ಬಿಟ್ಟು ಬೆಳಗ್ಗೆ ಮಾಡ್ಕೊಬೋದು ಆವಾಗ ಸೋಡಾ ಏನೋ ಹಾಕೋ ಅವಶ್ಯಕತೆ ಇರಲ್ಲ ಚೆನ್ನಾಗಿರುತ್ತೆ ನಾನು ದಿಢೀರಾಗಿ ಮಾಡ್ಕೊಳ್ತಾ ಇರೋದರಿಂದ ಉಪಯೋಗಿಸ್ತಾ ಇದ್ದೀನಿ ಈಗ ಗಟ್ಟಿ ಇದೆ ಅದಕ್ಕೆ ನೋಡಿ ಆ ಬೌಲಲ್ಲೇ ಒಂದು ಬೌಲಷ್ಟು ನೀರಿಟ್ಕೊಂಡಿದ್ದೀನಿ ಇಡಿಸುತ್ತೆ ಅಂತ ನಿಮಗೆ ಹೇಳ್ತೀನಿ ನಾನು ಚೆನ್ನಾಗಿ ಕೈಯಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಹಾಕ್ಕೊಂತ ಕೈಯಾಡ್ಕೋಬೇಕು ತೀರಾ ನೀರು ಮಾಡ್ಕೋಬಾರ್ದು ಆಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡ್ತಾ ಇದ್ದೀರಲ್ವಾ ಇದು ಪರ್ಫೆಕ್ಟಾಗಿ ಸರಿಯಾಗಿದೆ ನಾನು ಹಾಕಿರೋ ನೀರು ಎಷ್ಟಾಗಿದೆ ಗೊತ್ತಾ ಈಗ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಬೌಲಷ್ಟು ಬೆಣ್ಣೆ ಕಡ್ದ ಮೆಜ್ಜಿಗೆ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಒರೆಸ್ಕೋಬೇಕು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ನೋಡಿ ಈ ಥರ ಸಣ್ಣಕ್ಕೆ ದೋಸೆ ಇದ್ದೀನಿ ನೀವು ದೊಡ್ಡದು ಹಾಕೋಬೋದು ದಪ್ಪಕ್ಕೆ ಹಾಕೋಬೋದು ತೆಳ್ಳಗನ ಹಾಕ್ಕೋಬೋದು ಸೂಪರಾಗಿ ಬರುತ್ತೆ ಇಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೋಡಿ ಗೂಡು ಗೂಡು ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಮೇಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ತಿರುಗಿಸಾಕ್ಕೋಬೇಕು ತಿರುಗ್ಸ್ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ ಸೂಪರಾಗಿರೋ ಕಲರ್ ಬಂದಿದೆ ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ನಾನು ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ಕಲರ್ ಬರಬೇಕು ಆವಾಗ ಮೇಲೆಲ್ಲ ಗರಿಗರಿಯಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿ ಬಾಯಲ್ಲಿ ಹಂಗೆ ಕರಗೆ ಹೋಗುತ್ತೆ ನಾವು ತೆಂಗಿನಕಾಯಿ ರುಬ್ಬಾಕಿರೋದ್ರಿಂದ ಹಾಕಿರೋದ್ರಿಂದ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಎಣ್ಣೆನೇ ಅದು ಬಿಟ್ಕೊಂಡ್ಬಿಡುತ್ತೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಬಾಯಿಗಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಸಾಗು ಆಮೇಲೆ ಖಾರ ಚಟ್ನಿ ಯಾವುದಾದ್ರೂ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ನಾನು ಮಡ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತ್ ಕನ್ಸಿಸ್ಟೆನ್ಸಿ ಇದೆ ಅಂತ ನೋಡ್ಕೊಂಡ್ರಲ್ವ ಸೂಪರಾಗಿರೋ ರೆಸಿಪಿ ಇದು ನೀವು ಒಂದ್ಸಲಿ ಮಾಡ್ಕೊಳ್ಳಿ ನಿಮಗೂ ಸುತ್ತ ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ ಮತ್ತು ಬೇಗನೂ ಮಾಡ್ಕೊಬೋದು ಬೆಳಗ್ಗೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತೀರಲ್ವ ಇದು ಒಂದು ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳ್ಳೆ ಕಲರ್ ಬಂದಿದೆ ರುಚಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕಿರೋದ್ರಿಂದ ಈಗ ಬಿಸಿಲಾಗಿರೋದ್ರಿಂದ ದೇಹಕ್ಕೂ ತಂಪು ರುಚಿನೂ ಚೆನ್ನಾಗಿರುತ್ತೆ ನಾನು ಹಾಕಿರೋ ಮೆಜರ್ಮೆಂಟಿಗೆ ಈ ಸೈಜಿಂದು ಎಂಟು ದೋಸೆ ಆಗಿದೆ ನಿಮಗೆ ಈ ದೋಸೆ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಲ್ಲಿ ನೋಡಿ ನಾನು ತೆಂಗಿನಕಾಯಿ ರುಬ್ಬಾಕಿರೋದ್ರಿಂದ ಕೈಗೆ ನೋಡಿ ಹೆಂಗೆ ಎಣ್ಣೆ ಹತ್ಕೊಂಡಿದೆ ಅಂತಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು